ಆ ಸ್ಟೆಪ್ಸ್ ನೀವು ಫಾಲೋ ಮಾಡಬೇಕಾಗುತ್ತೆ ಸ್ಪೆಷಲಿ ಟ್ಯಾಲೆಂಟ್ ಇರೋ ಯೂಟ್ಯೂಬರ್ಸ್ ಪ್ಲೀಸ್ ಪ್ಲೀಸ್ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನನ್ನ ಹೆಸರು ದಿವ್ಯಾ ದಿವ್ಸ್ ಲೈಫ್ ಸ್ಟೈಲ್ಸ್ ಅಂಡ್ ಬ್ಲಾಗ್ಸ್ ಸ್ವಾಗತ ಇವತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ಜೊತೆ ನಿಮ್ ಮುಂದೆ ಬಂದಿದ್ದೀನಿ ಅದೇನಂದ್ರೆ ನಿಮ್ ಎಲ್ಲರಿಗೂ ಗೊತ್ತಿರೋ ಹಂಗೆ ಮಿಸ್ಟರ್ ಅಂಡ್ ಮಿಸಸ್ ಕಾಮತ್ ಅವ್ರದ ಚಾನೆಲ್ ಹ್ಯಾಕ್ ಆಗಿದೆ ಸೊ ಪ್ಲೀಸ್ ಫ್ರೆಂಡ್ಸ್ ಅವ್ರಿಗೆ ನೀವು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಅವರ ಹೊಸ ಚಾನೆಲ್ಗೆ ಚಾನೆಲ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ನಾನು ಹ್ಯಾಕ್ ಮಾಡ್ತಾರೆ ಅಂತ ನಿಜಕ್ಕೂ ನನಗೆ ಗೊತ್ತಿಲ್ಲ ಸೊ ಏನು ಗೊತ್ತಿದೆಯೋ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ದಯವಿಟ್ಟು ಈ ತಪ್ಪಗಳನ್ನ ಯಾರು ಮಾಡಕ್ ಹೋಗ್ಬೇಡಿ ಅದೇನಂದರೆ ಅಂದರೆ ಅನ್ನೋನ್ ನಂಬರ್ಸಿಂದ ಇಂದ ಕಾಲ್ ಬಂದು ನಿಮ್ಮ ನಿಮ್ಮ ಇಮೇಲ್ ಡಿನ ಕೇಳೋದಾಗ್ಲಿ ಇಲ್ಲ ನಿಮ್ಮ ಪರ್ಸನಲ್ ಡೀಟೇಲ್ಸ್ನ ನ ಕೇಳೋದಾಗ್ಲಿ ಮಾಡಿದ್ರೆ ದಯವಿಟ್ಟು ಶೇರ್ ಮಾಡಕ್ ಹೋಗ್ಬೇಡಿ ಅವ್ರ ಜೊತೆ ಓಕೆನಾ ಹಾಗೆ ಸ್ಪಾನ್ಸರ್ಶಿಪ್ ಕೊಡ್ತೀವಿ ಅಂತ ಮೇಲ್ಸ್ ಬರುತ್ತೆ ಅದರಲ್ಲೂ ಸಹ ನೀವು ಇಮೇಲ್ ಐಡಿನ ಯಾವುದೇ ಕಾರಣಕ್ಕೂ ಶೇರ್ ಮಾಡ್ಕೋಬಾರ್ದು ನಮ್ಮ ಪ್ರೊಫೆಷನಲ್ ಗೆ ಅಂತ ಒಂದು ಇಮೇಲ್ ಐ ಡಿ ಕ್ರಿಯೇಟ್ ಮಾಡಿ ಇಟ್ಕೋಬೇಕು ಐ ಮೀನ್ ಯೂಟ್ಯೂಬ್ಗೆ ಅಂತ ಸೆಪರೇಟ್ ಇಮೇಲ್ ಐಡಿ ಇರಬೇಕು ಆ ಇಮೇಲ್ ಐಡಿನ ಯಾರ ಜೊತೆನೂ ಶೇರ್ ಮಾಡ್ಕೋಬಾರ್ದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನಿಮ್ಮ ಪ್ರೊಫೆಷನ್ ಗೆ ಬೇರೆ ಮೇಲ್ ಐಡಿ ಇಟ್ಕೊಳ್ಳಿ ಹಾಗೆ ಪರ್ಸ್ನಲ್ ಗೆ ಬೇರೆ ಮೇಲ್ ಐಡಿ ಇಟ್ಕೊಳ್ಳಿ ತುಂಬಾನೇ ಇಂಪಾರ್ಟೆಂಟ್ ನಾವು ಯೂಟ್ಯೂಬ್ಗೆ ಯಾವ ಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಂಡಿದ್ದೀವೋ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತೀವಿ ಅದು ಯೂಟ್ಯೂಬ್ ಮಾತ್ರ ಸೀಮಿತವಾಗಿರಲಿ ಬೇರೆ ಯಾರ ಜೊತೆನೂ ಆಗಲಿ ಎಷ್ಟೇ ಕ್ಲೋಸ್ ಆಗಿರ್ಲಿ ಅವ್ರ ಜೊತೆ ನೀವು ಶೇರ್ ಮಾಡ್ಕೊಳಕ್ ಹೋಗ್ಬೇಡಿ ಅದರಿಂದ ಚಾನೆಲ್ ಆ್ಯಕ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ ಹಾಗೆ ಫ್ರೀ ಗಿಫ್ಟ್ಸ್ ಕೊಡ್ತೀವಿ ಆ ಫ್ರೀ ಕೂಪನ್ಸ್ ಅದು ಇದು ಏನೇನೋ ಹೇಳ್ಕೊಂಡು ಮೇಲ್ ಮಾಡ್ತಾರೆ ಅವ್ರ ಜೊತೆನೂ ಸಹ ನೀವು ಮೇಲ್ ಐ ಡಿನ ಯಾವುದೇ ಕಾರಣಕ್ಕೂ ಶೇರ್ ಮಾಡ್ಕೋಬಾರದು ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಗೂಗಲ್ ಐ ಡಿಯಲ್ಲಿ ಸೆಕ್ಯೂರಿಟಿ ಕೋಡ್ ಇರುತ್ತೆ ಟೂ ಸ್ಟೆಪ್ ವೆರಿಫಿಕೇಶನ್ ಕೇಳುತ್ತೆ ಗೂಗಲ್ ಆ್ಯಡು ಸೊ ಆ ಸ್ಟೆಪ್ಸ್ ನ ನೀವು ಫಾಲೋ ಮಾಡಿ ಸಾರಿ ಆ ಸ್ಟೆಪ್ಸ್ ನ ನೀವು ಫಾಲೋ ಮಾಡಬೇಕಾಗುತ್ತೆ ನಮ್ಮ ಅಕೌಂಟ್ ನಾವು ಸೆಕ್ಯೂರ್ ಮಾಡಿ ಇಟ್ಕೋಬೇಕಾಗುತ್ತೆ ಸೊ ದಟ್ ನಮ್ಮ ಚಾನೆಲ್ ನ ಯಾರು ಹ್ಯಾಕ್ ಮಾಡೋಕೆ ಆಗಲ್ಲ ಹಾಗೆ ಬೇರೆ ಬೇರೆ ಲಿಂಕ್ಸ್ ಕಳಿಸ್ತಾರೆ ನಾವು ಇನ್ಫ್ಲೂಯನ್ಸರ್ಸು ಅಥವಾ ನಾವು ಸ್ಪಾನ್ಸರರ್ಸು ಸ್ಪೆಷಲಿ ನಮ್ ಇಂಡಿಯಾ ಇಂದ ಬರಲ್ಲ ನಮ್ ಇಂಡಿಯಾ ಇಂದ ಬರೋದು ರೇರ್ ಹೊರ ದೇಶದಿಂದ ತುಂಬಾ ಮೇಲ್ಸ್ ಈ ತರ ಬರುತ್ತೆ ನನಗೂ ಬರುತ್ತೆ ಸೊ ಎಲ್ಲ ಯೂಟ್ಯೂಬರ್ಸ್ಗೂ ಬರಬಹುದು ಇದು ನನಗೆ ಅರಿವಿಲ್ಲ ಅದ್ರ ಬಗ್ಗೆ ಬಟ್ ನನಗೂ ಬರುತ್ತೆ ಬಂದಿದೆ ಸಹ ಸೊ ಯಾವ ನಿಮ್ಮ ಪರ್ಸನಲ್ ಐ ಡಿ ಆಗ್ಲಿ ಅಥವಾ ಯಾವ್ದೇ ಆಗ್ಲಿ ನಿಮ್ ಪರ್ಸನಲ್ ಆಧಾರ್ ಕಾರ್ಡ್ ಇರ್ಬೋದು ಅಥವಾ ಪಾನ್ ಕಾರ್ಡ್ ಇರ್ಬೋದು ಅಥವಾ ಇಮೇಲ್ ಇರ್ಬೋದು ಯಾವುದು ಸಹ ನೀವು ಶೇರ್ ಮಾಡ್ಕೋಬಾರದು ಹಾಗೆ ಮತ್ತೊಂದೇನಂದ್ರೆ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಹಾಕ್ತಾರೆ ಡೇವಿಡ್ ಅಂತ ಜಾನ್ಸನ್ ಅಂತ ಏನೇನೋ ಕಮೆಂಟ್ ಅಲ್ಲಿ ಹಾಕಿ ಸುಮ್ನೆ ಸಿಂಬಲ್ಸ್ ಕೊಟ್ಟು ಕಮೆಂಟ್ ಹಾಕ್ತಾರೆ ಸೊ ಯಾವುದೇ ಕಾರಣಕ್ಕೂ ಹೊಸ ಯೂಟ್ಯೂಬರ್ಸ್ ಆ ಕಮೆಂಟ್ಸ್ಗೆ ರಿಪ್ಲೈ ಮಾಡಬೇಡಿ ರಿಪೋರ್ಟ್ ಮಾಡಿ ಸ್ಪಾಮ್ ಅಂತ ರಿಪೋರ್ಟ್ ಮಾಡಿ ಇಲ್ಲ ಅಂದ್ರೆ ಆ ಯೂಸರ್ ನ ನಿಮ್ ಚಾನೆಲ್ ಇಂದ ಹೈಡ್ ಮಾಡಿ ಯಾವುದೇ ಕಾರಣಕ್ಕೂ ನೀವು ರಿಪ್ಲೈ ಮಾಡಬಾರ್ದು ಅದರಿಂದನು ಹ್ಯಾಕ್ಸ್ ಆಗೋಕ್ಕೆ ಚಾನ್ಸ್ ಇರುತ್ತೆ ನಿಮ್ಮ ಚಾನೆಲ್ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಿರಲಿಲ್ಲ ಚಾನಲ್ ಸ್ಟಾರ್ಟ್ ಮಾಡಿದಾಗ ನಾನು ರಿಪ್ಲೈ ಮಾಡ್ತಿದ್ದೆ ಬಟ್ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಆತರ ಥರ ಸ್ಪ್ಯಾಮ್ ಗೆಲ್ಲ ನಾವು ರಿಪ್ಲೈ ಮಾಡಬಾರ್ದು ಅಂತ ಹೇಳಿ ಸೊ ಅದರಿಂದನು ಹ್ಯಾಕ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ನನ್ನ ಚಾನೆಲ್ ಮುಖಾಂತರ ನಾನು ನನ್ನ ವ್ಯೂವರ್ಸ್ ನ ಕೇಳ್ಕೊಳೋದೇನಂದ್ರೆ ಮಿಸ್ಟರ್ ಅಂಡ್ ಮಿಸ್ಟರ್ ಕಾಮತ್ ಅವ್ರದ್ದು ಚಾನೆಲ್ ಮತ್ತೆ ವಾಪಸ್ ಬರಲಿ ಅಂತ ಕೇಳ್ಕೊಳ್ತೀನಿ ಅದು ಆಗುತ್ತೆ ರಿಕವರಿ ಆಗುತ್ತೆ ಬಟ್ ಅದು ಟೈಮ್ ತಗೊಳುತ್ತೆ ಯಾಕಂದ್ರೆ ಯೂಟ್ಯೂಬ್ ಎಲ್ಲ ವೆರಿಫೈ ಮಾಡಿ ಇದು ಏನು ಲೀಗಲ್ ಆ ಏನಾಗಿದೆ ಅಂತೆಲ್ಲ ಪರಿಶೀಲನೆ ಮಾಡಿ ಫೈವ್ ಟು ಸಿಕ್ಸ್ ಮಂತ್ಸ್ ಆಗುತ್ತೆ ರಿಕವರಿ ಆಗಿರೋದು ಕಷ್ಟಪಟ್ಟಿರೋ ಚಾನೆಲ್ ಯಾವತ್ತು ನಮಗೆ ಸಿಕ್ಕೇ ಸಿಗುತ್ತೆ ಯಾಕಂದ್ರೆ ಬೀಂಗ್ ಎ ಯೂಟ್ಯೂಬರ್ ನನಗೆ ಗೊತ್ತು ಒಂದು ಚಾನೆಲ್ ಗ್ರೋ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಹೇಳಿ ರಾತ್ರಿ ಹಗಲು ನಿದ್ದೆ ಕೆಟ್ಟು ನಾವು ಚಾನೆಲ್ ಗ್ರೋ ಮಾಡ್ತೀವಿ ಸುಲಭದ ವಿಷಯ ಅಲ್ಲ ಸೀರಿಯಸ್ಲಿ ಹೇಳ್ಬೇಕಂದ್ರೆ ಮಿಸ್ಟರ್ ಅಂಡ್ ಮಿಸಸ್ ಕಾಮತ್ ಅವರು ನನಗೆ ಗೊತ್ತಿಲ್ಲ ಅವ್ರದ್ದು ಚಾನೆಲ್ ಇದೆ ಅಂತ ಮಾತ್ರ ಗೊತ್ತು ನನಗೆ ಬಟ್ ಅವರ ವಿಡಿಯೋ ಒಂದೇನು ನೋಡಿದಿನ ಅಷ್ಟೇ ಸೊ ಒಬ್ಬರು ಕಷ್ಟದಲ್ಲಿ ಇರಬೇಕಾದ್ರೆ ಸ್ಪಂದಿಸೋದು ಮಾನವೀಯತೆ ಅಲ್ವಾ ಇದೇ ತರ ಮಧ್ಯಮ ಕುಟುಂಬ ಪ್ರಿಯಾಕ್ ಅವ್ರ ಚಾನೆಲ್ ಸಹ ಹ್ಯಾಕ್ ಆಗಿತ್ತು ಇದು ಸೆಕೆಂಡ್ ಟೈಮ್ ನಮ್ ಕನ್ನಡ ಯೂಟ್ಯೂಬರ್ಸ್ ಹಿಂಗ್ ಆಗ್ತಿರೋದು ಸೊ ಗೊತ್ತಿಲ್ಲ ಹ್ಯಾಕ್ ಮಾಡೋ ಅವ್ರು ಏನ್ ಮಾಡ್ತಾರೆ ಅಂತ ಮೋಸ್ಟ್ ಪ್ರೊಬಬ್ಲಿ ದೊಡ್ಡ ದೊಡ್ಡ ಚಾನೆಲ್ಸ್ ನ ಹ್ಯಾಕ್ ಮಾಡಿ ಅವ್ರಿಗೆ ಬರೋ ಇವರು ಇವ್ರಿಗೆ ಬರೋಂಗೆ ಮಾಡ್ಕೊಳ್ತಾರ ಅಂತ ನನಗೊಂದು ಡೌಟ್ ನನಗೆ ಕ್ಲಿಯರ್ ಗೊತ್ತಿಲ್ಲ ಯಾಕಂದ್ರೆ ಅವರು ದೊಡ್ಡ ದೊಡ್ಡ ಚಾನೆಲ್ಸ್ ನ ಹ್ಯಾಕ್ ಮಾಡೋದು ಅಂದರೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ವ್ಯೂವ್ಸ್ ಇರೋ ಅಂತ ಚಾನೆಲ್ಸ್ ನ ಹ್ಯಾಕ್ ಮಾಡ್ತಿದ್ದಾರೆ ಸೊ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಅವ್ರ ಚಾನಲ್ಗೆ ನಾವು ಯೂಟ್ಯೂಬರ್ಸ್ ಎಲ್ಲ ಒಂದೇ ಫ್ಯಾಮಿಲಿ ಇದ್ದ ಹಾಗೆ ಒಬ್ಬರಿಗೆ ಕಷ್ಟ ಆದ್ರೆ ಎಲ್ರಿಗೂ ಅದು ಇವತ್ತು ಅವ್ರಿಗಾಯ್ತು ನಾಳೆ ಇನ್ನೊಬ್ರಗಾಗುತ್ತೆ ಇಲ್ಲ ನಮ್ಗಾಗುತ್ತೆ ಆಗುತ್ತೆ ಸೊ ಎಲ್ರು ಒಗ್ಗಟ್ಟಾಗಿರ್ಬೇಕು ಆಗ್ಲೇ ಹೇಳ್ದಂಗೆ ಅವ್ರ ಹೊಸ ಚಾನೆಲ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ ಹೋಗಿ ನೀವು ಚೆಕ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೆಲ್ಲ ಕನ್ನಡ ಯೂಟ್ಯೂಬರ್ಸ್ಗೂ ಸ್ಪೆಷಲಿ ಟ್ಯಾಲೆಂಟ್ ಇರೋ ಯೂಟ್ಯೂಬರ್ಸ್ ಗೆ ಪ್ಲೀಸ್ ಪ್ಲೀಸ್ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ನನ್ನ ಶಾರ್ಟ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಹಾಗೆ ಎಮ್ಮಿ ರೆಸಿಪಿ ಜೊತೆ ನಿಮ್ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸ್ಟೇಟ್ ಯೂನ್ Thanks for watching, bye bye, have a nice day.